उपकथन ने कई हिरीय नायक जो चर्चे नवत बेगे सीएम इब्राहिम मने के एच डी के भेटी नहीं ईद मिलाद शुभ कोरुव नेपदल्ली भेटी कूड़ा आगे भेटिया हिंदे ऐनादरू तंत्रगारिके इत्ता चर्चे कूड़ा नडीता है। इन बै एलेक्षन अल्पसंख्यातर कुरितु नायकरु मातुकतेयन्नु कूड़ा आडिदारे। एच डी कुमारस्वामी इब्राहिम मातनाडिदादरू एनु इदे विचारके संबंधपट्ट हागे भेटिगे संबंधपट्ट हागे हागेने इब्बरु नायकर नडुवे नडेदंत संभाषणेय ओंदष्टु इन्फार्मेशन इल्लि जेडीएस के हेच्चु शक्ति इरोदक्के उपचुनावणेय फलितांश मत्तोम्मे साक्षी आगिदे। इल्लि मनगुळि साहेब्र अंद्र जन प्राण कोड्तार अवरदे आद वोट बैंक इदे इल्लि ಪ್ರಚಾರದಲ್ಲಿ ಅದು ಗೊತ್ತಾಗ್ತಿದೆ ಆದ್ರೆ ಅವರು ಮಾಡಿರೋ ಕೆಲಸದ ಬಗ್ಗೆ ಚರ್ಚೆ ಮಾಡೋಕೆ ಇವರ್ಯಾರೂ ಇಲ್ವಲ್ಲ ಅದನ್ನ ಚರ್ಚೆ ಮಾಡಿ ಅಂದ್ರೆ ಮಾಡಲ್ಲ ನಾನು ಕಾಲ್ಕರೆದು ಜಗಳಕ್ಕೇನು ಹೋಗ್ತಿಲ್ಲ ಆದ್ರೆ ಅವರೇ ದಿನ ಬೆಳಗಾದ್ರೆ ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ ಜನರಿಗೆ ಸರಿಯಾದ ಸಂದೇಶ ರವಾನೆ ಆಗಬೇಕು ಅವರು ಹೇಳ್ತಾರಂತ ಸುಮ್ಮನೆ ಕುಳಿತುಕೊಳ್ಳಕಾಗುತ್ತಾ ನಾವೇನು ಅಂತ ಅಲ್ಲಿನ ಜನರಿಗೆ ಗೊತ್ತಿದೆ ಅಷ್ಟು ಸಾಕು ಯಾರು ಯಾರು ಏನೇನು ಮಾಡಿದ್ದಾರೆ ಅನ್ನೋದು ಇತಿಹಾಸದಲ್ಲಿದೆ ಅದನ್ನೇ ಹೇಳಿ ಜನರಿಗೂ ಸರಿಯಾದ ಸಂದೇಶ ಹೋಗಬೇಕಿದೆ ಉಪಚುನಾವಣೆ ಎಲ್ಲ ಮುಗಿಲಿ ಕುಳಿತು ಮಾತಾಡೋಣ ಆಗ್ಲಿ ಬೈ ಎಲೆಕ್ಷನ್ ಕಡೆ ಗಮನ ಕೊಡಿ ಇವಾಗ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನನ್ನ ಸಹೋದ್ಯೋಗಿ ವೀರೇಂದ್ರ ಈಗ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ವೀರೇಂದ್ರ ಕೇವಲ ನೆಪಕಷ್ಟೇನ ಈದ್ ಮಿಲಾದ್ ಶುಭ ಕೋರುವಂತ ನೆಪದಿಂದ ಹೋಗಿರುವಂತ ಭೇಟಿನ ಅಥವಾ ಇದರ ಹಿಂದೆ ಏನಾದರೂ ಲೆಕ್ಕಾಚಾರ ಅಡಗಿತ್ತ ಈ ಇಬ್ಬರು ನಾಯಕರ ಭೇಟಿಗೆ ಸಂಬಂಧಪಟ್ಟ ಹಾಗೆ ವೀರೇಂದ್ರ ಸಮಣ್ಣ ಸೀಸನ್ಡ್ ಪೊಲಿಟಿಷಿಯನ್ಸ್ ಇರ್ತಾರಲ್ಲ ಅವರು ಯಾವುದೇ ಉದ್ದೇಶಕ್ಕೆ ಹೋಗಿರಲಿ ರಾಜಕೀಯ ಚರ್ಚೆ ಆಗಿಯೇ ಆಗುತ್ತೆ ಸಿವತ್ ಕುಮಾರಸ್ವಾಮಿ ಅವರು ಈದ್ ಮಿಲಾದ್ ಶುಭಾಶಯ ಹೇಳಲಿಕ್ಕೆ ಹೋಗಿರಬಹುದು ಆದರೆ ಅಲ್ಲಿ ಪ್ರಧಾನವಾಗಿ ರಾಜಕೀಯ ವಿಚಾರ ಚರ್ಚೆ ಆಯಿತು ಯಾಕಂದ್ರೆ ಚರ್ಚೆ ಆಗುವಂತ ಸಂದರ್ಭ ಇದೆ ಉಪಚುನಾವಣೆಗಳು ನಡೆಯತಾ ಇದೆ ಅದಕ್ಕಿಂತ ಮುಖ್ಯವಾಗಿ ಅಲ್ಪಸಂಖ್ಯಾತರಿಗೆ ನ್ಯಾಯ ಕೊಟ್ಟವರು ಯಾರು ಅನ್ಯಾಯ ಮಾಡಿದವರು ಯಾರು ಅಲ್ಪಸಂಖ್ಯಾತರನ್ನ ತುಳಿದವರು ಯಾರು ಬೆಳೆಸಿದವರು ಯಾರು ಮೈನಾರಿಟಿ ಲೀಡರ್ ಯಾರು ರಾಜ್ಯದಲ್ಲಿ ಈ ಚರ್ಚೆ ಕಳೆದ ಒಂದು ವಾರದಿಂದ ಚುರುಕು ಪಡೆದಿದೆ ಹೀಗಿರುವಾಗ ಅದು ಕೂಡ ಏನು ಜೆಡಿಎಸ್ ಕೇಂದ್ರಿತವಾಗಿ ಕಾಂಗ್ರೆಸ್ ನಲ್ಲಿ ಸಿದ್ದರಾಮಯ್ಯ ಅವರ ಕೇಂದ್ರಿತವಾಗಿಯೇ ಈ ಚರ್ಚೆ ನಡೆಯುತ್ತಿದೆ ಹೀಗಿರುವಾಗ ಇಬ್ರಾಹಿಂ ಅವರಿಗೆ ಶುಭಾಶಯ ಹೇಳಲಿಕ್ಕೆ ಹೋದಂತ ಕುಮಾರಸ್ವಾಮಿ ಈ ವಿಚಾರ ಚರ್ಚೆ ಮಾಡೋದಿಲ್ವಾ ಡೆಫಿನೆಟ್ಲಿ ಚರ್ಚೆ ಮಾಡ್ತಾರೆ ಅದೇ ರೀತಿಯಲ್ಲಿ ಇವತ್ತು ಚರ್ಚೆಗೆ ಬಂದಿದೆ ಮೊದಲು ಬೈ ಎಲೆಕ್ಷನ್ ವಿಚಾರ ಬಂತು ಹೋದ ಕೂಡಲೇ ಆಸ್ ಯೂಶುವಲ್ ಅವರು ಈದ್ ಮಿಲಾದ್ನ ಶುಭಾಶಯ ಹೇಳಿದ್ರು ಇಬ್ರಾಹಿಂ ಅವರು ಕೂಡ ಅದನ್ನು ಬಹಳ ಸಂತೋಷದಿಂದ ಸ್ವೀಕಾರ ಮಾಡಿದ್ರು ಆದರೆ ಯಾವಾಗ ಮಾತುಕತೆ ಕೂತರು ಆಗ ಬೈ ಎಲೆಕ್ಷನ್ ವಿಚಾರ ಚರ್ಚೆಗೆ ಬಂತು ಅದರಲ್ಲೂ ಕುಮಾರಸ್ವಾಮಿ ಅವರು ಬಹಳ ವಿಶೇಷವಾಗಿ ಒತ್ತಿ ಹೇಳ್ತಾ ಇದ್ದಿದ್ದು ಸಿಂಧಗಿ ಉಪಚುನಾವಣೆ ಬಗ್ಗೆ ಸಿಂಧಗಿ ಕ್ಷೇತ್ರದಲ್ಲಿ ಬಹಳ ಪಾಸಿಟಿವ್ ಆದಂತ ಲಕ್ಷಣಗಳು ಕಾಣಿಸ್ತಾ ಇದೆ ನಮಗೆ ಜೆಡಿಎಸ್ ನ ಶಕ್ತಿ ಏನು ಅಂತಲಿ ಮತ್ತೊಮ್ಮೆ ಸಾಬೀತಾಗುತ್ತೆ ಅನ್ನುವಂತ ಮಾತನ್ನ ಇಬ್ರಾಹಿಂ ಅವರ ಹತ್ರ ಹೇಳಿ ಬಂದಿದ್ದಾರೆ ಬಹುಶಃ ಯಾಕೆ ಹೇಳಿದ್ದಾರೆ ಅಂದ್ರೆ ಸಿ ಎಂ ಸಿ ಮನಗುಳಿ ಅವರು ಜನತಾದಳದಲ್ಲೇ ಇದ್ದವರು ಹಿಂದೆ ಜನತಾ ಪಾರ್ಟಿ ಜನತಾದಳ ಜೆಡಿಎಸ್ ಜಾತ್ಯತೀತ ಜನತಾದಳ ಈ ರೀತಿಯಾಗಿ ಅವರು ಸತತವಾಗಿ ಜನತಾದಳದ ಜೊತೆಯೇ ಇದ್ದವರಾದ್ರಿಂದ ಅಲ್ಲಿ ಅವರಿಗೆ ಅವರದೇ ಆದ ಶಕ್ತಿ ಇದೆ ಆ ವಿಚಾರ ಇವರಿಬ್ಬರ ನಡುವೆ ಚರ್ಚೆಯಲ್ಲಿ ಬಂದಿದೆ ಅದನ್ನು ಇಬ್ರಾಹಿಂ ಅವರು ಹೇಳಿದ್ದಾರೆ ಮನಗುಳಿ ಸಾಹೇಬರು ಅಂದರೆ ಅಲ್ಲಿ ಜೀವ ಕೊಡುವಂತ ಒಂದು ಪಡೆಯೇ ಇದೆ ಅಲ್ಲಿ ಅನ್ನೋದನ್ನು ಹೇಳಿದ್ದಾರೆ ಯಾಕಂದರೆ ಹಿಂದೆ 94ರಲ್ಲೂ ಕೂಡ ಇಬ್ರಾಹಿಂ ಅವರು ಅಧ್ಯಕ್ಷ ಆಗಿದ್ದಾಗಲೇ ರಾಜ್ಯ ಪ್ರವಾಸ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲೆಲ್ಲ ಓಡಾಡಿದ್ದಾರೆ ಇವರು ಹೀಗಾಗಿ ಅಲ್ಲಿನ ನಾಡಿ ಮಿಡಿತ ಚೆನ್ನಾಗಿ ಗೊತ್ತಿದೆ ಅದನ್ನೇ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅಲ್ಲೇ ಒಂದಷ್ಟು ಹೆಚ್ಚು ಪಾಸಿಟಿವ್ ವೈಬ್ಸ್ ಕಾಣಿಸ್ತಾ ಇದೆ ನಮಗೆ ಅನ್ನುವಂಥ ಮಾತನ್ನು ಅದು ಆ ಚರ್ಚೆಯ ನಡುವೇನೆ ಈ ಅಲ್ಪಸಂಖ್ಯಾತರ ಕೇಂದ್ರಿತವಾಗಿ ಏನು ನಡೀತಾ ಇದೆ ಚರ್ಚೆ ಆ ವಿಚಾರವನ್ನು ಪ್ರಸ್ತಾವ ಮಾಡಿದ್ದಾರೆ ನಾನೇನು ಯಾರ ಹತ್ರನು ಕಾಲು ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇಲ್ಲ ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಅವರಾಗಿ ಮೇಲೆ ಮುಗಿಬಿಟ್ಟು ಬರ್ತಿದ್ದಾರೆ ನಾವು ಉತ್ತರ ಕೊಡೋ ಕೆಲಸ ಮಾಡ್ತಿದ್ದೀನಿ ಅಷ್ಟೇ ಅದನ್ನು ಮಾಡಲೇಬೇಕು ಅನ್ನೋದು ಇಬ್ರಾಹಿಂ ಅವರ ವಾದ ಸಿ ಜನರಿಗೆ ಫೈನಲ್ ನೀವು ಮೆಸೇಜ್ ಕೊಡೋದು ಉತ್ತರ ಕೊಡೋದು ಎದುರಾಳಿಗಳಿಗಲ್ಲ ಜನರಿಗೆ ನೀವು ಮೆಸೇಜ್ ಕೊಡ್ತಾ ಇದ್ದೀರಿ ಆ ಮೆಸೇಜ್ನ ಕಂಟಿನ್ಯೂ ಮಾಡಿ ಜನರಿಗೆ ಸರಿಯಾದ ಮೆಸೇಜ್ ಹೋಗಬೇಕು ನೀವೇನು ಹೇಳ್ತಾ ಇದ್ದೀರಿ ಅನ್ನೋದು ಜನರಿಗೆ ಅರ್ಥ ಆಗಬೇಕು ಅಂತ ಕುಮಾರಸ್ವಾಮಿ ಹೇಳ್ತಾರೆ ಜನರಿಗೆ ಗೊತ್ತಿದೆ ನಾವೇನು ಅನ್ನೋದು ಜನರಿಗೆ ಅರ್ಥ ಆಗಿದೆ ನಾನು ಬಹುಶಃ ಇತಿಹಾಸ ಅದಕ್ಕೆಲ್ಲದಕ್ಕೂ ಕೂಡ ಸಾಕ್ಷಿಯಾಗಿದೆ ಇವರೇನು ಅಲ್ಪಸಂಖ್ಯಾತರನ್ನ ತುಳಿದ್ರು ಅಂತಾರೆ ಮುಗಿಸಿದ್ರು ಅಂತಾರೆ ಇತಿಹಾಸ ಎಲ್ಲವನ್ನೂ ಕೂಡ ನೋಡಿದೆ ಅನ್ನೋ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇಬ್ರಾಹಿಂ ಅವ್ರ ಹತ್ರ ಸೊ ಅಲ್ಲಿಗೆ ಚರ್ಚೆ ಒಂದು ಹಂತಕ್ಕೆ ಬಂದು ನಿಲ್ಲುತ್ತೆ ಆಗಲಿ ಬೈ ಎಲೆಕ್ಷನ್ಗೆ ಅವರು ಕಲಬುರಗಿಗೆ ಹೊರಟಿದ್ರು ಇವತ್ತು ಕಲಬುರಗಿಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಇಬ್ರಾಹಿಂ ಅವ್ರ ಮನೆಗೆ ಹೋಗಿದ್ದು ನಂತರ ಅವ್ರು ಹೇಳಿದ್ರು ನೀವು ಇನ್ನೂ ಬೈ ಎಲೆಕ್ಷನ್ ಕಡೆ ಹೆಚ್ಚು ಗಮನ ಕೊಡಿ ಅಂತ ಹೇಳಿದ್ದಾರೆ ಆಯಿತು ಬೈ ಎಲೆಕ್ಷನ್ ಆದಮೇಲೆ ಕುಳಿತು ಮಾತಾಡೋಣ ಅನ್ನೋ ಮಾತು ಕೂಡ ಬಂದಿದೆ ಬಹುಶಃ ಈ ಉಪಚುನಾವಣೆಗಳ ನಂತರ ಇಬ್ರಾಹಿಂ ಅವರು ರಾಜಕೀಯವಾಗಿ ಒಂದು ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆಯ ಹಿನ್ನೆಲೆಯಲ್ಲೂ ಕೂಡ ಇವತ್ತಿನ ಭೇಟಿ ಇವತ್ತಿನ ಕುಮಾರಸ್ವಾಮಿ ಹಾಗೂ ಸಿಎಂ ಇಬ್ರಾಹಿಂ ಅವರ ನಡುವಿನ ಭೇಟಿ ಅತ್ಯಂತ ಮಹತ್ವಪೂರ್ಣ ಸೋಮಣ್ಣ ಥ್ಯಾಂಕ್ ಯು ವೀರೇಂದ್ರ ತಮ್ಮ ಡೀಟೇಲ್ಸ್ಗಾಗಿ ನ್ಯೂಸ್ ಫಾರ್